ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿಗಲ್ ಸ್ಮಿತಾ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾವು ತುಂಬ ರುಚಿಕರವಾದಂತಹ ರಸಗುಲ್ಲನ ಹೇಗೆ ಈಸಿಯಾಗಿ ಮನೇಲಿ ಮಾಡ್ಬೋದು ಅಂತ ನೋಡೋಣ ಬನ್ನಿ ಇದಕ್ಕೂ ಮೊದಲು ಯಾರು ಹೊಸೊಬ್ಬರಾಗಿದ್ದು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲಾರಿಗೂ ಬಿಗ್ 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 ಥ್ಯಾಂಕ್ ಯು ನಾನಿಲ್ಲಿ ಒಂದು ಲೀಟ್ರಷ್ಟು ಹಾಲನ್ನ ತೊಗೊಂಡಿದ್ದೀನಿ ಒಂದು ಲೀಟ್ರ್ ಹಾಲನ್ನ ಮೊದಲಿಗೆ ಬಿಸಿ ಮಾಡಬೇಕು ನಾವು ಪನ್ನೀರನ್ನ ತೆಗಿಬೇಕು ಹಾಗಾಗಿ ಪನ್ನೀರ್ ತೆಗಿಬೇಕು ಅಂದರೆ ಅದನ್ನ ಮೊದಲು ನೀ ಹಾಲನ್ನ ಕಾಯಿಸಬೇಕು ಹಾಲು ಕಾಯಿಸಿದ ಮೇಲೆ ನಾನಿಲ್ಲಿ ಅರ್ಧ ಹೋಳಷ್ಟು ನಿಂಬೆಹಣ್ಣನ ಹೆಣ್ತಾಯಿದ್ದೀನಿ ಕಂಪ್ಲೀಟ್ ಒಂದು ಬೇಕಾಗೋದಿಲ್ಲ ಕೆಲವೊಂದು ಸರ್ತಿ ಬೇಕಾಗುವಂತಹ ಚಾನ್ಸಸ್ ಇರುತ್ತೆ ಕಾರಣ ಇಷ್ಟೇ ನಾವು ಹಾಕುವಂತಹ ಟೆಂಪ್ರೇಚರ್ ಅದೆಲ್ಲದರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ನಿಮಗೆ ಅರ್ಧ ಹೋಳು ಸಾಕೋಗೋದಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು ಅದಕ್ಕೆ ಇಷ್ಟೇ ಹಾಕಬೇಕು ಅಂತ ಖಂಡಿತ ರೂಲ್ಸ್ ಇಲ್ಲ ಸೊ ಹಾಲು ಬಿಸಿ ಆಗಿ ಸ್ವಲ್ಪ ಕಾದಿರುತ್ತಲ್ಲ ಆಮೇಲೇ ನಿಂಬೆಹಣ್ಣೆನ ಹಿಂಡಬೇಕು ಮೊದಲೇ ಯಾವುದೇ ಕಾರಣಕ್ಕೂ ನಿಂಬೆಹಣ್ಣನ್ನು ಹಿಂಡಬೇಡಿ ಇದು ಒಂದು ರೌಂಡ್ ನಾನು ಆಲ್ರೆಡಿ ಕಾಯಿಸಿ ಇಟ್ಕೊಂಡಿದ್ದಂಥ ಹಾಲಾಗಿರೋದ್ರಿಂದ ನಾನು ಸ್ವಲ್ಪ ಬಿಸಿ ಆದಮೇಲೆ ಇದ್ದೀನಿ ಸೊ ಈಗ ನೋಡಿ ಈ ಥರ ನೀರು ಸಪ್ರೇಟು ಪನ್ನೀರು ಸಪ್ರೇಟು ಆಗುತ್ತೆ ಅಂದರೆ ಗಟ್ಟಿ ಪಾರ್ಟು ಬೇರೆ ಬರುತ್ತೆ ಈ ಟೈಮಲ್ಲಿ ನಾವು ಇದನ್ನು ಒಂದು ಪಾತ್ರೆಗೆ ಒಂದು ಒಣ ಬಟ್ಟೆ ಹಾಕೋಣ ಎನಿ ಕಾಟನ್ ಬಟ್ಟೆನ ನಾವಿಲ್ಲಿ ಯೂಸ್ ಮಾಡ್ಬೋದು ಇದೇ ಥರ ಇರಬೇಕು ಅಂತ ಖಂಡಿತ ರೂಲ್ಸ್ ಇಲ್ಲ ಯಾವುದಾದ್ರು ಒಣಗಿರೋಂತಹ ಕಾಟನ್ ಬಟ್ಟೆ ಕಾಟನ್ ಬಟ್ಟೆಲ್ಲಾದರೆ ನೀರು ಬೇಗನೆ ಹಿಂಡೋದಕ್ಕೆ ಈಸಿ ಆಗುತ್ತೆ ನಾವೇನಾದರೂ ಬೇರೆ ಬಟ್ಟೆ ತೊಗೊಂಡ್ರೆ ಅಷ್ಟು ಕ್ಲೀನಾಗಿ ಬರೋದಿಲ್ಲ ಹಾಗಾಗಿ ಎನಿ ಕಾಟನ್ ಕ್ಲಾತನ್ನ ಇಲ್ಲಿ ಯೂಸ್ ಮಾಡ್ಬೋದು ಸೊ ಕಾಟನ್ ಕ್ಲಾತ್ಗೆ ನಾನಿಲ್ಲಿ ಹಾಕೊಂಡ ನಂತರದಲ್ಲಿ ನೀರನ್ನು ಇಳಿಯೋದಕ್ಕೆ ಬಿಡಬೇಕು ನೀರೆಲ್ಲ ಕಂಪ್ಲೀಟಾಗಿ ಒಳಗಡೆ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನು ಬಿಡೋಣ ಅನಂತರದಲ್ಲಿ ಪನ್ನೀರ್ ಪಾರ್ಟ್ ಏನಿದೆಯಲ್ಲ ಅದನ್ನು ಗಟ್ಟಿಯಾಗಿ ಕಟ್ಟಿ ಎಷ್ಟು ಸಾಧ್ಯನೋ ಅಷ್ಟು ಅದರಲ್ಲಿರೋ ನೀರನ್ನು ಹಿಂಡುವಂತಹ ಪ್ರಯತ್ನ ಮಾಡಬೇಕು ನೀರೆಲ್ಲ ಕಂಪ್ಲೀಟಾಗಿ ಹೋದ ನಂತರದಲ್ಲಿ ಫ್ರೆಶ್ ನೀರನ್ನ ಈಗ ಮತ್ತೆ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಕಾರಣ ಅಷ್ಟೇ ನಾವು ನಿಂಬೆಹಣ್ಣಿನ ಹಿಂಡಿರೋದ್ರಿಂದ ಇದು ಹುಳಿಯೇ ಬರುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ಹುಳಿ ಅಂಶ ಎಲ್ಲ ಹೋಗಲಿ ಅನ್ನೋದಕ್ಕೆ ಇದನ್ನು ಚೆನ್ನಾಗಿ ಈಗ ವಾಶ್ ಮಾಡಬೇಕು ಇದನ್ನು ವಾಶ್ ಮಾಡಿ ಅದರಲ್ಲಿರೋ ನೀರನ್ನೆಲ್ಲನೂ ತೆಗೆದ ನಂತರದಲ್ಲಿ ಈ ಥರ ನೋಡಿ ಪುಡಿ ಪುಡಿಯಾಗಿ ಬರುತ್ತೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಕೈನ ಈ ಭಾಗದಿಂದ ಇದನ್ನು ಈ ಥರ ನಾನೀಗ ಆಲ್ರೆಡಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಇದನ್ನು ಮ್ಯಾಶ್ ಮಾಡ್ತಾ ಹೋಗಬೇಕು ಚೆನ್ನಾಗಿ ಇದನ್ನು ನಾದಬೇಕು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ರಸಗುಲ್ಲ ಬರುತ್ತೆ ಅದ ನಾದ್ತಾ ಅದು ಚಪಾತಿ ಹಿಟ್ಟಿನ ಹದಕ್ಕೆ ಬರುತ್ತೆ ಆದರೆ ನಿಮಗೆ ನೋಡೋದಕ್ಕೆ ಮೈದಾ ಹಿಟ್ಟೇನೋ ಅನ್ನುವಂತಹ ಒಂದು ಫೀಲ್ ಕೊಡುತ್ತೆ ಸೊ ಅಷ್ಟು ಇದನ್ನು ಚೆನ್ನಾಗಿ ಹೀಗೆ ನಾದಬೇಕು ಆನಂತರದಲ್ಲಿ ಇದನ್ನು ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಕಟ್ತಾ ಹೋಗೋದು ಸೊ ಅದು ನೋಡಿ ರೌಂಡಾಗಿ ಉಂಡೆ ಬರಬೇಕು ಆ ಥರ ರೌಂಡಾಗಿ ಕಟ್ಟಬೇಕು ನೋಡಿ ನಾನಿಲ್ಲಿ ಉಂಡೆ ಆಲ್ರೆಡಿ ಮಾಡಿದ್ದೀನಿ ಕೆಲವೊಂದು ದೊಡ್ಡದಿದೆ ಕೆಲವೊಂದು ಸಣ್ಣದಿದೆ ಮಕ್ಕಳೆಲ್ಲ ಇಷ್ಟಪಡ್ತಾರಲ್ಲ ಹಾಗಾಗಿ ಆ್ಯಂಡ್ ಇನ್ನು ಈಗ ಪಾಕ ಮಾಡಿ ಇಟ್ಕೊಳ್ಳೋಣ ಆ್ಯಂಡ್ ಇನ್ನೊಂದು ಉಂಡೆ ಕಟ್ಬೇಕಾದ್ರೆ ಅದರಲ್ಲಿ ಯಾವುದೇ ರೀತಿ ಬಿರುಕು ಇಲ್ಲದೆ ಇರೋ ಹಾಗೆ ಉಂಡೆನ ಕಟ್ಕೋಬೇಕು ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ಸಿಹಿ ಇಷ್ಟ ಆಗುತ್ತೆ ಅಂದರೆ ಅರ್ಧ ಇಂದ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ತಗೋಬೋದು ಅದಕ್ಕೆ ನಾನಿಲ್ಲಿ ಎಷ್ಟು ಸಕ್ಕರೆ ತೊಗೊಂಡಿದ್ದೀವಿ ಅದರ ಎರಡರಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಏಲಕ್ಕಿ ಪುಡಿನ ಹಾಕಿ ಈಗ ಇದನ್ನು ಸಕ್ಕರೆ ಕರಗಿ ಎರಡರಿಂದ ಎರಡು ಕುದಿ ಬಂದರೆ ಸಾಕು ಬೇರೆ ಪಾಕ ಬರಬೇಕು ಅಂತ ಏನಿಲ್ಲ ಎಷ್ಟು ಸಕ್ಕರೆ ನೀರಾದರೆ ಸಾಕು ಈಗ ಇದನ್ನು ಚೆನ್ನಾಗಿ ಸಕ್ಕರೆ ಕರಗಿದ ನಂತರದಲ್ಲಿ ಉಂಡೆ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಇದರೊಳಗೆ ಹಾಕಬೇಕು ಸೊ ಈಗ ಕೇರ್ಫುಲ್ಲಾಗಿರಬೇಕು ನಮ್ಮ ಉಂಡೆಗಳೇನಾದ್ರೂ ಬಿರುಕು ಬಿಟ್ಟಿದ್ದರೆ ಆ ಟೈಮಲ್ಲಿ ಏನಾಗುತ್ತೆ ಎಲ್ಲ ಕಡೆಯೂ ಅದು ಒಡೆದು ಹೋಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಹೇಗೆ ನಾದಿರ್ತೀವಿ ಅನ್ನೋದ್ರ ಮೇಲೆ ಉಂಡೆ ಬರುತ್ತೆ ಆವಾಗ ಉಂಡೆಯಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಬಿರುಕು ಬರೋದಿಲ್ಲ ತೀರಾ ನಿಮಗೆ ಏನಾದರೂ ಪನ್ನೀರು ಗಟ್ಟಿಯಾಗಿದೆ ನಿಮ್ಮ ಉಂಡೆ ಕಟ್ಟೋಕ್ಕೆ ಆಗ್ತಾನೇ ಇಲ್ಲ ಅಂದಾಗ ನೀವು ಆ ಟೈಮಲ್ಲಿ ಸ್ವಲ್ಪನೇ ಸ್ವಲ್ಪ ಅಂದರೆ ಒಂದು ಅರ್ಧ ಸ್ಪೂನು ಅಥವಾ ಮ್ಯಾಕ್ಸಿಮಮ್ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬಹುದು ಸೊ ಈಗ ನೋಡಿ ನಾನು ನೀರಿಗೆ ಪಾಕಕ್ಕೆ ಸಕ್ಕರೆ ಪಾಕಕ್ಕೆ ಎಲ್ಲ ಪನ್ನೀರ್ನೂ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ಕುದಿಸ್ಬೇಕು ಕುದಿಸಿದ ನಂತರದಲ್ಲಿ ಇದನ್ನು ಹಾಗೆ ಮುಚ್ಚಿ ಇಟ್ಬಿಡಬೇಕು ಈ ಥರ ನಾವು ಮುಚ್ಚಿಡೋದ್ರಿಂದ ನೋಡಿ ಎಲ್ಲ ಹೇಗೆ ಊತ್ಕೊಂಡು ಎಷ್ಟು ದಪ್ಪ 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 ಇದೆ ಸೊ ಈಗ ಇದನ್ನು ಮುಚ್ಚಿ ಹಾಗೆ ಇಟ್ಬಿಡೋಣ ಸಾಮಾನ್ಯವಾಗಿ ಒಬ್ಬೊಬ್ಬರು ಒಂದೊಂದು ಥರ ಗ ರಸಗುಲ್ಲ ತಿನ್ನೋದಕ್ಕೆ ಇಷ್ಟಪಡ್ತಾರೆ ನನಗೆ ರಸಗುಲ್ಲ ತಣ್ಣಗಿದ್ರೆ ತುಂಬ ಇಷ್ಟ ಆಗುತ್ತೆ ಈ ಥರ ಆದಮೇಲೆ ಇದು ತಣ್ಣಗಾದ ಮೇಲೆ ನಾನು ಇದನ್ನು ತೆಗೆದು ಫ್ರಿಜ್ಜಿಗೆ ಇಡ್ತೀನಿ ಫ್ರಿಜ್ ಇಟ್ಟ ಮೇಲೆ ತಿನ್ನೋದಕ್ಕೆ ನಂಗೆ ತುಂಬಾ ಆಗುತ್ತೆ ನನಗೆ ಈ ರಸಗುಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿದ್ದು ನನ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲೂ ಸಹ ನಾನು ಸಿಗ್ತೀನಿ ಅಲ್ಲೂ ಸಹ ನನ್ನ ಫಾಲೋ ಮಾಡ್ಬೋದು ಥ್ಯಾಂಕ್ ಯು ಆಲ್